ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಂದು ಶಕ್ತಿಶಾಲಿಯಾದ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ. ಈ ಒಂದು ತಂತ್ರವನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರದ ದಿನದಲ್ಲಿ ಪ್ರಯೋಗ ಮಾಡಿದರೆ ಒಳ್ಳೆಯದು. ಬೆಳಿಗ್ಗೆ ಅಥವಾ ಸಂಜೆ ಈ ಪ್ರಯೋಗವನ್ನು ಮಾಡಲು ಸೂಕ್ತವಾದ ಸಮಯವಾಗಿದೆ. ಈ ಒಂದು ತಂತ್ರವನ್ನು ನೀವು ಪ್ರಯೋಗ ಮಾಡುವುದರಿಂದ ನೀವು ಯಾರನ್ನಾದರೂ ಒಳ್ಳೆಯ ಮನಸ್ಸಿನಿಂದ ಇಷ್ಟಪಟ್ಟಿದ್ದರೆ, ಅವರು ಸ್ತ್ರೀಯಾಗಲಿ ಪುರುಷ ಆಗಲಿ ಹುಡುಗ ಹುಡುಗಿ ಯಾರೇ ಆಗಲಿ, ಅವರು ನಿಮ್ಮನ್ನು ಇಷ್ಟಪಡುವಂತೆ ಆಗುತ್ತದೆ. ನೀವು ಯಾವುದೇ ತಂತ್ರವನ್ನು ಪ್ರಯೋಗ ಮಾಡುವಾಗ ಒಳ್ಳೆಯ ಉದ್ದೇಶದಿಂದ ಮಾಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಕೆಟ್ಟ ಉದ್ದೇಶದಿಂದ ಮಾಡಿದರೆ ಇದು ನಿಮಗೆ ಫಲಿಸುವುದಿಲ್ಲ. ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮೊಡನೆ ಮಾತನಾಡುತ್ತಿಲ್ಲ ಅಥವಾ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಎಂದಾದರೆ, ಚಿಂತಿಸದೆ ನೀವು ಈ ಒಂದು ಶಕ್ತಿಶಾಲಿಯಾದ ಪ್ರಯೋಗವನ್ನು ಒಮ್ಮೆ ಮಾಡಿ ನೋಡಿ. ಈ ತಂತ್ರವನ್ನು ಮಾಡಿದ ಕೂಡಲೇ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಉಂಟಾಗಿ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸೇರುತ್ತಾರೆ. ಹಾಗಾದರೆ ಈ ತಂತ್ರವನ್ನು ಹೇಗೆ ಮಾಡುವುದು ಎಂಬುದನ್ನು ತಿಳಿಯೋಣ. ಈ ತಂತ್ರವನ್ನು ಮಾಡಲು ಸೋಂಪು ಕಾಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಕಾಳುಗಳನ್ನು ನಿಮ್ಮ ಅಂಗೈಯಲ್ಲಿ ಹಿಡಿದು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು 33 ಬಾರಿ ಪಠಿಸಬೇಕಾಗುತ್ತದೆ. ಶಕ್ತಿಶಾಲಿಯಾದ ಮಂತ್ರ ಹೀಗಿದೆ: ಓ ಹ್ರೀಂ ಪವನಸುತ ಅಮುಕೆ ವಶ್ಯಂ ಫಟ್ ಸ್ವಾಹ. ಓಂ ಹ್ರೀಂ ಪವನಸುತ ಅಮುಕಿ ವಶ್ಯಂ ಫಟ್ ಸ್ವಾಹ. ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು 33 ಬಾರಿ ಪಠಿಸಿದ ನಂತರ ಈ ಕಾಳುಗಳು ಮಂತ್ರಸಿದ್ಧಿಯಾಗುತ್ತವೆ. ಮಂತ್ರಸಿದ್ಧಿಯಾದ ಈ ಕಾಳುಗಳನ್ನು ನೀವು ತಕ್ಷಣ ಹೊರಗಡೆ ತೆಗೆದುಕೊಂಡು ಹೋಗಿ ಯಾವುದಾದರೂ ಗಿಡದ ಕೆಳಗೆ ಹೂತು ಹಾಕಿಬಿಡಿ. ಈ ರೀತಿಯಾಗಿ ಮಾಡಿದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಮೇಲೆ ಎಷ್ಟೇ ಕೋಪ ದ್ವೇಷ ಇದ್ದರೂ ಕೂಡ ನಿಮ್ಮನ್ನು ಬಯಸಿ ನಿಮ್ಮ ಬಳಿಗೆ ಬಂದೇ ಬರುತ್ತಾರೆ. ಹಾಗೂ ನಿಮ್ಮೊಂದಿಗೆ ಅವರ ಭಾವನೆಗಳನ್ನು ಹಂಚಿಕೊಂಡು ನಿಮ್ಮೊಂದಿಗೆ ಸಲುಗೆಯಿಂದ ಇರುತ್ತಾರೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಘೋರ ಸಮಸ್ಯೆಗಳಿದ್ದರೂ ಕೂಡಲೇ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಹಿಂದೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಹಾಗೂ ಶಾಶ್ವತವಾದ ಪರಿಹಾರವನ್ನು ಹಿಂದೆ ಕಂಡುಕೊಳ್ಳಿ. ಧನ್ಯವಾದಗಳು.